ಮತ್ತೊಂದು ವಿಚಾರ ಅಂತ ಅನ್ನೋದಾದ್ರೆ ನೀವಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಯಾವ್ಯಾವ ರೀತಿಯ ಲೆಕ್ಕಾಚಾರ ಆಗ್ತಿದೆ, ಯಾವ್ಯಾವ ರೀತಿ ಕ್ಯಾಂಪೇನ್ ಮಾಡ್ತಿದ್ರಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಬಟ್ ಅಶೋಕ್ ಜಯರಾಮ್ ಅವರು ಇಡೀ ಕ್ಷೇತ್ರ ಸಂಚಾರ ಮಾಡಿದ್ದಾರೆ, ಯುವಕರನ್ನ ಸೆಳಿತಾ ಇದ್ದೀರಿ, ಮಹಿಳೆಯರನ್ನ ಕೂಡ ಸೆಳಿತಾ ಇದ್ದೀರಿ, ಚುನಾವಣೆ ಗೆಲ್ಲಬೇಕು ಅಂತ ಏನು ಕಂಕಣಪತ್ರಾಗಿ ರೆಡಿಯಾಗಿ ಕೂತ್ಕೊಂಡಿದ್ದೀರಿ ಚುನಾವಣೆ ಮಾಡ್ತೀನಿ ಅಂತ. ಬಟ್ ನಿಮ್ಗೊಂದು ನಿರೀಕ್ಷೆ ಇದೆಯಾ, ನಾನು ಇಷ್ಟು ಮತಗಳಲ್ಲಿ ಗೆಲ್ಲಬಲ್ಲೆ, ನನಗಿಷ್ಟು ಮತಗಳು ಬರ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ಹೇಳೋದಾದರೆ? ನೋಡಿ, ನಮ್ಮ ಟಾರ್ಗೆಟ್ ಇದ್ದಿದ್ದು, ನಾನು ಮೇ ಏಳರಂದು ಕಳೆದ ವರ್ಷ ಪಾರ್ಟಿಗೆ ಸೇರಿದ್ದು. ಮೇ 9 ಇಲ್ಲಿ ಒಂದು ವರ್ಷ ಆಗಿಲ್ಲ. ನಮ್ಮ ಚುನಾವಣೆಗೆ 1 ವರ್ಷ ಆಗ್ತದೆ ಎಕ್ಸಾಕ್ಟ್ ಆಗಿ. ಮೇ 9 ನಮ್ಮ ಮಂಡ್ಯ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ, ನಿರ್ಮಲ್ ಕುಮಾರ್ ಸುರಾನ್ ಅವರ ಅಧ್ಯಕ್ಷತೆಯಲ್ಲಿ. ಅವಾಗಿನ ನಮ್ಮ CP ಉಮೇಶ್ ಅಣ್ಣನವರು ಇನ್ನೂ ಜಿಲ್ಲಾಧ್ಯಕ್ಷರು ಕೂಡ ಆಗಿರಲ್ಲ, ತದನಂತರ ಒಂದು ವಾರದಲ್ಲಿ ಅನೌನ್ಸ್ ಆಗ್ತದೆ. ಅದು ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ, BJP ನಾನೇ ಆಗಲಿ, ಚಂದ್ಗಾಲ್ ಶಿವಣ್ಣ ಅವರು ಮತ್ತು ನಮ್ಮ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು, ನಮ್ಮ ಟಾರ್ಗೆಟ್ ಆಗಬೇಕು 1 ಲಕ್ಷ ಮತವನ್ನು ನಾವು ಗಳಿಸೋವಂಥ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನು ಮಾಡಬೇಕು. ಜನರು ಯಾಕೆ ಅಂತ ಹೇಳಿದ್ರೆ, BJP ಅನ್ನೋವಂಥದ್ದೇ ಒಂದು ಭಾಳ ಪಾಸಿಟಿವ್ ಎನರ್ಜಿ, BJP ಅನ್ನೋವಂಥದ್ದೇ ಒಂದು ಏನು ಬಂಡಲ್ ಆಫ್ ಪಾಸಿಟಿವ್ಸ್. ಯಾಕೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿರವರ ಫೇಸ್ ವ್ಯಾಲ್ಯೂ, ಅವ್ರು ಕೊಟ್ಟಿರುವಂಥ ಯೋಜನೆಗಳು, ರಾಜ್ಯ ಸರ್ಕಾರ ಒಂದು ಸಾಮಾಜಿಕ ನ್ಯಾಯವನ್ನು ದೊರಕಿಸುವಂಥ ನಿಟ್ಟಿನಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿರುವಂಥದ್ದು, ಅವ್ರು ಕೊಟ್ಟಿರುವಂಥ ಯೋಜನೆಗಳು. ಇವತ್ತು ಡಾಕ್ಟರ್ ಒಕ್ಕಲಿಗರಿಗೆ, ಇದು ಒಕ್ಕಲಿಗರ ಒಂದು ಪ್ರಾಂತ್ಯ ಅಂತ ಹೇಳ್ತೀವಿ, ಒಕ್ಕಲಿಗರಿಗೆ ಕೊಟ್ಟಿರುವಂಥ ಪ್ರಾತಿನಿಧ್ಯ ಅವರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ ಆಗಲಿ, ಆರ್ ಅಶೋಕ್ ಅವರಾಗಲಿ, ಸುಧಾಕರ್, ಎಸ್ ಟಿ ಸೋಮಶೇಖರ್, ಗೋಪಾಲಯ್ಯನವರು, ನಾರಾಯಣ ಗೌಡರು, ಅರಗ ಜ್ಞಾನಂದ್ರೆ, ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಖಾತೆಗಳನ್ನ ಕೊಟ್ಟು ಒಕ್ಕಲಿಗರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು, ಯಾರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಸಮತೋಲನವನ್ನು ಡಿಸ್ಟರ್ಬ್ ಮಾಡದೇ ಇರುವಂಥದ್ದು, ಇವೆಲ್ಲವೂ ನಮಗೆ ಭಾಳ ಪಾಸಿಟಿವ್. ಜೊತೆಗೆ ST ಜಯರಾಮ್ರವರ ಹೆಸರು, ನಮ್ಮೆಲ್ಲರ ಪರಿಶ್ರಮ ಸೇರಿದಂತೆ 1 ಲಕ್ಷ ಜನ ಮತವನ್ನು ನಾವು ಹಾಕಿಸ್ಲೇಬೇಕು ಅನ್ನೋವಂಥದ್ದನ್ನ ಸಂಕಲ್ಪ ತೊಟ್ಟಿದ್ವಿ. ನನ್ನ ಒಂದು ಸಾಧ್ಯ ಆಗುತ್ತಾ ಇಲ್ಲ, ನನ್ನ ಒಂದು ಟಾರ್ಗೆಟ್ ಕೂಡ ಇವತ್ತಿಗೂ ಕೂಡ ಅದು, 1 ಲಕ್ಷ ಮತವನ್ನು ನಾವು ರೀಚ್ ಮಾಡುವಂಥ ಒಂದು ಪರಿಶ್ರಮನ ನಾವು ಹಾಕಬೇಕು. ಸೊ ಇದು ನನ್ನ ಇಂಟರ್ನಲ್ ಟಾರ್ಗೆಟ್ ಇದು. ಇದು ಬೇರೆಯವರ ಗೊಂದಲದ ಮೇಲೆ ಅಥವಾ ಬೇರೆಯವರ ವೀಕ್ನೆಸ್ ಮೇಲೆ ನಾನು ಇದು ಮಾಡ್ತಾಯಿಲ್ಲ. ನಮ್ಮಲ್ಲಿ ಇಷ್ಟೊಂದು ಪಾಸಿಟಿವ್ಸ್ ಇರಬೇಕಂತೇಳಿದ್ರೆ ಜನರ ಆಕರ್ಷಣೆ ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂತೇಳಿ, ಯಾರನ್ನು ಬೇಕಾದ್ರೆ ಪರಿವರ್ತನೆ ಮಾಡ್ಬೋದು ಅನ್ನೋ ಒಂದು ನನ್ನ ಒಂದು ಕಾನ್ಫಿಡೆನ್ಸ್ ಅದು. ಸೊ ಬಟ್ ಯಾವ ಮಟ್ಟಕ್ಕೆ ನಿಲ್ಲುತ್ತೆ ಅನ್ನೋವಂಥದ್ದು ಜನರ ಒಂದು ವರ್ಡಿಕ್ಟ್ ಕೂಡ ನಾವು ಈ ಚುನಾವಣೆಯಲ್ಲಿ ನೋಡೋಣ ಮುಂದೆ.